ನಮಸ್ಕಾರ, ಹೋಮ್ ಸ್ಟಾರ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಗುರು ಪೂರ್ಣಿಮೆ ಎಂಬ ವಿಶೇಷ ಸಂದರ್ಭದಲ್ಲಿ ಗುರುವಿನ ಮಹತ್ವ ಏನು, ಗುರು ಎಂದರೆ ಯಾರು ಎಂಬ ಬಗ್ಗೆ ಚಿಂತನೆಯನ್ನು ಮಾಡೋಣ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಪುರಂದರದಾಸರ ವಾಣಿ ಈ ಸಮಯದಲ್ಲಿ ನೆನಪಾಗುತ್ತೆ. ಹೌದು, ನಮ್ಮ ಸನಾತನ ಧರ್ಮದಲ್ಲಿ ಗುರುವಿಗೆ ಅತ್ಯಂತ ಪೂಜನೀಯ ಸ್ಥಾನವಿದೆ. ಗುರು ಎಂಬ ಶಬ್ದ ಸಂಸ್ಕೃತದಿಂದ ಉತ್ಪತ್ತಿಯಾಗಿದ್ದು ಅದಕ್ಕೆ ಅಂಧಕಾರವನ್ನು ಹೋಗಲಾಡಿಸುವವ ಎಂಬ ಅರ್ಥವಿದೆ. ಸಾಕಷ್ಟು ವೇದ ಗ್ರಂಥ ಉಪನಿಷತ್ತುಗಳು ಗುರುವಿನ ಮಹತ್ವವನ್ನು ಸಾರುತ್ತವೆ. ಗುರುಗೀತೆಯಲ್ಲಿ ಗುರುಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಅಂದರೆ ಗುರುವೇ ಸೃಷ್ಟಿಕರ್ತನಾದ ಬ್ರಹ್ಮ, ಪಾಲಕರ್ತನಾದ ವಿಷ್ಣು ಹಾಗೂ ಲಯಕರ್ತನಾದ ಮಹೇಶ್ವರ ಹಾಗೂ ಗುರುವೇ ಪರಮ ಬ್ರಹ್ಮ ಎಂದು ಹೇಳಲಾಗಿದೆ. ಅಂದರೆ ಈ ಜಗದಲ್ಲಿ ಗುರುವಿನ ಅಪ್ಪಣೆ ಇಲ್ಲದೆ ಏನೂ ನಡೆಯಲಾರದು. ಒಬ್ಬ ವ್ಯಕ್ತಿ ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಬುದ್ಧಿವಂತನಾಗಿರಲಿ ಅಥವಾ ಪಂಡಿತನೇ ಆಗಿರಲಿ, ಆಸ್ತಿಕನೇ ಆಗಿರಲಿ ಅಥವಾ ಸಮಾಜದ ಹಿತ ಚಿಂತಕನೇ ಆಗಿರಲಿ, ಅವನು ಶ್ರೀ ಗುರುವಿನಲ್ಲಿ ಭಕ್ತಿ ಇಲ್ಲದವನಾಗಿದ್ದರೆ ಅವನಿಗೆ ಮೋಕ್ಷವು ಲಭಿಸುವುದಿಲ್ಲ. ಗುರುವಿಗೆ ತಲೆಬಾಗದ ಮನುಷ್ಯ ಏನೇ ಒಳ್ಳೆಯ ಕೆಲಸ ಮಾಡಿದರೂ ಅದಕ್ಕೆ ಅರ್ಥವಿಲ್ಲ ಹಾಗೂ ಗುರುವಿನ ಶರಣಾಗತಿಯೊಂದೇ ಮುಕ್ತಿಗೆ ದಾರಿ ಎಂದು ಯಕ್ಷ ಪ್ರಶ್ನೆಯಲ್ಲಿ ಕೂಡ ಉಲ್ಲೇಖವಿದೆ. ಆತ್ಮಜ್ಞಾನವನ್ನು ಹಾಗೂ ವೇದಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅದು ಸಂತ ಹಾಗೂ ಸದ್ಗುರುಗಳ ಸಂಘ ಸೇವೆಯ ಮೂಲಕ ಮಾತ್ರ ಸಾಧ್ಯ ಎಂದು ಭಗವದ್ಗೀತೆಯಲ್ಲಿ ಸಾಕ್ಷಾತ್ ಪರಮಾತ್ಮನೇ ಜ್ಞಾನಕರ್ಮ ಸಂಯೋಗವೆಂಬ ಅಧ್ಯಾಯದಲ್ಲಿ ಹೇಳಿದ್ದಾನೆ. ಹಾಗಾಗಿ ಸದ್ಗುರುವಿನ ಪರಿಚಯವನ್ನು ಈ ರೀತಿಯಾಗಿ ಅರ್ಥೈಸಿಕೊಳ್ಳಬಹುದು. ಗುರು ಎಂದರೆ ಧರ್ಮಸ್ಥಾಪನೆಯ ಲೋಕ ಕಲ್ಯಾಣದ ಧ್ಯೇಯವನ್ನು ಇಟ್ಟುಕೊಂಡು ಭೂಮಿಗೆ ಅವತರಿಸಿದವ, ಸಮಸ್ತ ಜೀವಿಗಳನ್ನು ಒಂದೇ ದೃಷ್ಟಿಯಲ್ಲಿ ಕಾಣುವವ, ತನ್ನ ದೇಹದ ವ್ಯಾಮೋಹ ಇಟ್ಟುಕೊಳ್ಳದೆ ಸಕಲರ ಒಳಿತಿಗಾಗಿ ತನ್ನ ಜ್ಞಾನವನ್ನು ತನ್ನ ಶಕ್ತಿಯನ್ನು ಧಾರೆಯೆರೆಯುವವ, ತಾಯಿಗಿಂತಲೂ ಹೆಚ್ಚು ಮಮತೆ ಇರುವವ, ತಪ್ಪಿದಲ್ಲಿ ತಿದ್ದಿ ಕ್ಷಮಿಸಿ ಸನ್ಮಾರ್ಗ ತೋರಿಸುವವ, ಸುಜ್ಞಾನದಿಂದ ಜನ್ಮ ಮರಣದ ಸಂಕೋಲೆ ಬಿಡಿಸಿ ಮೋಕ್ಷ ಕರುಣಿಸುವವ, ಹಾಗೂ ಕೊನೆಯದಾಗಿ ತಾನು ಮಹಾಮಹಿಮನಾದರೂ ಲೋಕದ ಕಣ್ಣಿಗೆ ಸಾಮಾನ್ಯ ಸನ್ಯಾಸಿಯಂತೆ ಕಾಣಿಸಿಕೊಳ್ಳುವವನೇ ಗುರು ಎಂದು ನಾವು ಅರಿತುಕೊಳ್ಳಬೇಕು. ಈ ಗುರು ಪೂರ್ಣಿಮೆಯ ಶುಭ ಸಂದರ್ಭದಲ್ಲಿ ಕಲ್ಪತರುವಾದ ಆ ಗುರುದೇವನಿಗೆ ಭಾವಪೂರ್ವಕ ಕೃತಜ್ಞತೆಯನ್ನು ಸಮರ್ಪಿಸೋಣ. ಗುರುವನ್ನು ನೆನೆದು ಧನ್ಯರಾಗೋಣ. ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇಷ್ಟ ಮಿತ್ರರೊಂದಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಮಸ್ಕಾರ.